ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ರಿ ಡೈರೀಸ್. ನಾನು ಶಿಲ್ಪ. ಜೀವನದಲ್ಲಿ ಏನೋ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತೀವಿ, ಅಥವಾ ಯಾವುದೋ ಒಂದು ನಿರ್ಧಾರನ ತಗೋಬೇಕಾಗಿರುತ್ತೆ. ಅದು ಮದುವೆ ವಿಷಯದಲ್ಲಾಗಿರ್ಬೋದು, ಒಂದು ಮನೆ ತಗೊಳ್ಳೋದಕ್ಕಾಗಿರ್ಬೋದು, ಜಮೀನು ತಗೊಳ್ಳೋದಕ್ಕಾಗಿರ್ಬೋದು, ಅಥವಾ ಹೊಸದಾಗಿ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ನಾವು ಅದನ್ನು ಮಾಡಬಹುದಾ, ನಮಗೆ ಅದರಿಂದ ಸಕ್ಸಸ್ ಸಿಗುತ್ತಾ ಇಲ್ವಾ, ಈ ರೀತಿ ಮುಂಚೆನೇ ನಮಗೆ ಆಲೋಚನೆಗಳು ಬರುತ್ತೆ. ಆವಾಗ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ನಮಗೆ ಒಂದು ರೀತಿ ಗೊಂದಲ ಇರುತ್ತೆ. ನಮಗಾಗತ್ತಾ ಇಲ್ವಾ, ನಾನು ಮಾಡಬೇಕಾ ಬೇಡವಾ ಅನ್ನೋದು. ಈ ರೀತಿ ಗೊಂದಲಗಳಿಗೆ ಉತ್ತರ ಸಿಗುವಂತಹ ಒಂದು ಜಾಗ ಇದೆ. ಅದು ಯಾವುದು ಗೊತ್ತಾ? ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಲ್ಲಿ ಇರುವಂತಹ ಗದ್ದಿಗೆ. ಈ ಗದ್ದಿಗೆ ದೇವಸ್ಥಾನದ ವಿಶೇಷತೆ ಏನು, ಇಲ್ಲಿ ಹೋದರೆ ನಾವು ಏನಕ್ಕೆಲ್ಲ ಪರಿಹಾರ ಕಂಡ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋರಂತೆ. ಯಾಕಂದರೆ ನಾನಂತೂ ತುಂಬ ನಂಬಿದ್ದೀನಿ, ಹಾಗೆ ನಾನು ನೋಡಿರೋ ಹಾಗೆ ನನಗೆ ತುಂಬ ಇಲ್ಲಿನ ಸುತ್ತಮುತ್ತ ನಾನು ನೋಡಿರೋ ಎಲ್ಲ ದೇವಸ್ಥಾನಗಳಿಗಿಂತ ತುಂಬ ಶಾಂತವಾಗಿ ತುಂಬ ಇಷ್ಟವಾದಂತಹ ದೇವಸ್ಥಾನ ಇದು. ಗದ್ದಿಗೆಯಲ್ಲಿರುವಂತಹ ಕೆಂಡಗಣ್ಣೇಶ್ವರ ದೇವಸ್ಥಾನ. ನೋಡಿ, ನಾವು ದೇವಸ್ಥಾನದ ಒಳಗಡೆಗೆ ಎಂಟ್ರ್ ಆದ್ವಿ. ಎಂಟ್ರ್ ಆದಾಗ ಫಸ್ಟ್ ಇಲ್ಲಿ ಒಂದು ಚಿಕ್ಕದಾಗಿ ನದಿ ಹರಿತಾ ಇರುತ್ತೆ, ಲಕ್ಷ್ಮಣ ತೀರ್ಥ ನದಿ ಹರಿಯುತ್ತೆ. ಇಲ್ಲಿ ಹರಕೆ ತೀರಿಸೋರು, ಮುಡಿ ಕೊಡೋರು ಇಲ್ಲಿ ಸ್ನಾನನ ಮಾಡಿ ಹರಕೆನ ತೀರಿಸ್ತಾ ಇರ್ತಾರೆ. ಹಾಗೆ ಇಲ್ಲಿಂದ ಮುಂದೆ ಬಂದರೆ, ಸ್ವಲ್ಪ ಮುಂದೆ ಬಂದಾಗ ಬಲಗಡೆಗೆ ಒಂದು ಅರಳಿ ಮರ ಮತ್ತು ನವಗ್ರಹ ದೇವಸ್ಥಾನ ಇದೆ. ನಾವೀಗ ಈ ಲಕ್ಷ್ಮಣ ತೀರ್ಥ ನದಿ ಕಡೆಯಿಂದ ಒಳಗೆ ಹೋಗ್ತಾ ಇದ್ದೀವಿ. ಹೀಗೆ ಬೇರೆ ಕಡೆ ಇನ್ನೊಂದು ಬಲಭಾಗದಲ್ಲಿ ಮೇನ್ ಎಂಟ್ರೆನ್ಸ್ ಕೂಡ ಇದೆ. ಸೊ ಈ ದೇವಸ್ಥಾನದ ಹೊರಾಂಗಣ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಸುತ್ತಮುತ್ತ ಇರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಇಲ್ಲಿಗೆ ಒಂದು ದಿವಸ ಹೋಗಿ ಎಷ್ಟು ನೆಮ್ಮದಿ ಅಂತ ಅನಿಸುತ್ತೆ ನನ್ನ ನೀವೇ ಕಮೆಂಟಲ್ಲಿ ನನಗೆ ತಿಳಿಸ್ತೀರಾ. ಅಷ್ಟು ನೆಮ್ಮದಿಯಾಗಿ ಇದೆ. ಮತ್ತು ಕೆಲವೊಂದು ನಾವೇನೋ ಒಂದು ನಮ್ಮ ಲೈಫಲ್ಲಿ ಆಗ್ತಾ ಇಲ್ಲ ಅಂತ ಅಂದಾಗ ಅದು ಆಗುತ್ತೋ ಇಲ್ವೋ, ನಮಗೆ ಅದು ಸಿಗುತ್ತೋ ಇಲ್ವೋ ಅನ್ನೋದನ್ನು ಅನ್ನೋದಕ್ಕೆ ಪರಿಹಾರನ ನಾವಿಲ್ಲಿ ತಿಳ್ಕೊಬೋದು. ನೋಡಿ, ಇದೇ ಕೆಂಡಗಣ್ಣೇಶ್ವರ ದೇವ್ರ ಗುಡಿ. ಇಲ್ಲಿ ಹೂ ಪ್ರಸಾದನ ಕೇಳ್ತಾರೆ. ಅಂದರೆ ನನಗೊಂದು ಮನೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಅದನ್ನು ತೊಗೊಳಕ್ಕಾಗತ್ತಾ ಇಲ್ವಾ ಈ ವರ್ಷದಲ್ಲಿ, ಅಥವಾ ಆ ಮನೆ ತೊಗೊಂಡ್ರೆ ನನಗೆ ಒಳ್ಳೇದಾಗುತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಬೇಕು ಅಂದಾಗ ಇಲ್ಲಿ 20 ರೂಪಾಯಿ ಕೊಟ್ಟು ಒಂದು ಟಿಕೆಟ್ನ ತೊಗೊಂಡು ನಾವು ಹೋಗಿ ಒಳಗಡೆ ಅರ್ಚಕರು ಕೊಟ್ಟರೆ ಅವರು ಹೂ ಕೇಳೋದಕ್ಕೆ ಅಂದ್ಬಿಟ್ಟು ನಮ್ಮನ್ನು ಕೂರಿಸ್ತಾರೆ. ಆದರೆ ಒಂದು ಕಂಡೀಷನ್ ಏನಂದರೆ, ಗಂಡು ಮಕ್ಕಳು ಪಂಚೆಯನ್ನೇ ಹಾಕಿರಬೇಕು, ಜೀನ್ಸ್ ಹಾಕಿದರೆ ಅಲ್ಲಿ ಒಳಗಡೆ ಬಿಡೋದಿಲ್ಲ. ಪೂಜೆಗಷ್ಟೇ ಬಿಡ್ತಾರೆ, ಅಂದರೆ ವರಪ್ರಸಾದ ಕೇಳೋದಕ್ಕೆ ಬಿಡಲ್ಲ. ನಾವು ಹೋಗಿ ಆ ದೇವ್ರ ಮುಂದೆ ಕೂತ್ಕೊಂಡ್ರೆ ನಮಗೆ ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಹೂ ಬೀಳುತ್ತೆ. ಹಾಗೆ ಎಷ್ಟೊಂದು ಜನ ಮಕ್ಕಳಾಗದೇ ಇರೋರು ಕೂಡ ಇಲ್ಲಿ ಹರಕೆಯನ್ನು ಮಾಡಿಕೊಂಡು ಹರಕೆಯನ್ನು ತೀರಿಸ್ತಾ ಇದ್ದರು. ನಾವು ಹೋದಾಗಲೂ ತುಂಬ ಜನ ಬಂದಿದ್ದರು ಹರಕೆ ತೀರಿಸೋದಕ್ಕೆ. ನಂಗೆ ನಿಜವಾಗ್ಲೂ ಮೊದಲು ನನಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಾದಾಗ ನಾನು ಅಷ್ಟು ನಂಬಲಿಲ್ಲ. ಬಟ್ ಇದು ಅದಾದಮೇಲೆ ನಮ್ಮ ಅನುಭವ ನಾನು ನೋಡಿದ್ಮೇಲೆ ನನಗನ್ಸಿದ್ದು ಹೌದು, ಇಲ್ಲಿ ಬರೋವಂತಹದ್ದು ನಿಜವಾಗ್ಲೂ ಆ ದೇವ್ರ ಶಕ್ತಿ ನಿಜ ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ನೋಡಿ, ಇದು ಊಟದ ಹಾಲು. ಬೆಳಗ್ಗೆ 9:30 ಮಧ್ಯಾಹ್ನ 12 ತನಕ ತಿಂಡಿ ಇರುತ್ತೆ, ಮತ್ತು ಮಧ್ಯಾಹ್ನದ ಮೇಲೆ ಊಟ ಇರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ರುಚಿಯಾಗಿರುತ್ತೆ. ಮತ್ತು ದೇವ್ರ ಪ್ರಸಾದನೇ ಹಾಗೆ ಅಲ್ವಾ, ಹಾಗೆ ನಾವೆಷ್ಟೇ ದೂರದಿಂದ ಹೋಗಿದ್ದರೂ ನೆಮ್ಮದಿಯಾಗಿ ಇಲ್ಲೇ ಪ್ರಸಾದ ಊಟ ಮಾಡಿಕೊಂಡು ಹೋಗ್ಬೋದು. ಹಾಗೆ ಇದು ನೋಡಿ, ಇದು ಮೇಯ್ನ್ ಎಂಟ್ರೆನ್ಸು. ಹಾವೇರಿ ಜಿಲ್ಲೆ ಶಿಗ್ಗಾವಿಯವರು ಒಬ್ಬರು ಸ್ವಾಮೀಜಿಗಳು, ಅವರು ಬಂದು ಇಲ್ಲಿ ಏನು ಅಗ್ನಿಕುಂಡದ ಮೇಲೆ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾರೆ. ಅವರು ಶಿವನ ಭಕ್ತರು. ಅವರು ಬಂದು ಇಲ್ಲಿ ಈ ಗದ್ದಿಗೆಯನ್ನು ಸ್ಥಾಪನೆ ಮಾಡೋದು, ಅದಾದ ನಂತರ ಇದನ್ನು ಜೀರ್ಣೋದ್ಧಾರ ಮತ್ತು ಈ ದೇವಸ್ಥಾನ ಎಲ್ಲ ಕಟ್ಟಿಸೋದು ಶಿವಮೊಗ್ಗದವರು ಒಬ್ಬರು ಅಂತ ನಾನು ತಿಳ್ಕೊಂಡಿದ್ದು ಇದ್ರ ಬಗ್ಗೆ. ಬಟ್ ನನಗಾಗಿದ್ದ ಅನುಭವ ಏನಂದರೆ, ನಾವೇನು ಇವರೇ ನೋಡಿ, ನಾನು ಇಲ್ಲಿ ಫೋಟೋ ಹಾಕಿದ್ದೀನಲ್ವೇ, ಇವರೇ ಕೆಂಡಗಣ್ಣೇಶ್ವರ ಸ್ವಾಮೀಜಿಗಳು. ನನಗಾಗಿದ್ದ ಅನುಭವ ಏನಂದರೆ, ಕೆಲವೊಬ್ಬೊಬ್ಬರು ಕೂತ್ಕೊಂಡು 5 ನಿಮಿಷಕ್ಕೆ ಹೂವಾಗ್ತಿತ್ತು, ಇನ್ನು ಕೆಲವ್ರಿಗೆ 1 ಗಂಟೆ ಆದರೂ ಆಗ್ತಾಯಿರಲಿಲ್ಲ, ಇನ್ನು ಕೆಲವ್ರಿಗೆ 1-20 ನಿಮಿಷಕ್ಕೆ ಬೀಳ್ತಾಯಿತ್ತು. ಹಾಗೆ ಕೆಲವು ಸಮಯ ಬೇಗ ಆದರೆ ಕೆಲವು ಸಮಯ ಲೇಟ್ ಆಗ್ತಾಯಿತ್ತು. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕೆಲವ್ರಿಗೆ ಮಧ್ಯಕ್ಕೆ ಬಿದ್ದುಬಿಡ್ತಾಯಿತ್ತು, ಬಲಗಡೆಗೂ ಅಲ್ಲ ಎಡಗಡೆಗೂ ಅಲ್ಲ. ಹಾಗೆ
ಆಗ ಅಲ್ಲಿ ಅರ್ಚಕ್ರನ್ನ ಕೇಳಿದಾಗ ಅವರು ಒಂದು ಸೇವೆ ಮಾಡೋದಕ್ಕೆ ಹೇಳ್ತಾರೆ. ಅದಾದಮೇಲೆ ಮತ್ತೆ ಇಷ್ಟು ದಿವಸ ಅಂತ ಹೇಳ್ತಾರೆ, ಆ ದಿವಸ ಬಂದು ಸೇವೆ ಮಾಡಬೇಕು. ಹಾಗೆ ನೋಡಿ, ನಾವು ಈಗ ಐದು ವೀರಭದ್ರೇಶ್ವರ ಗುಡಿ. ನಿಮಗೆ ಯಾರಿಗಾದರೂ ಏನಾದರೂ ಡಿಸಿಷನ್ ತೊಗೊಳ್ಳುವಾಗ ನಾವು ಅಥವಾ ಏನೋ ಒಂದು ಹೊಸದಾಗಿ ಬಿಸ್ನೆಸ್ಸು ಏನೋ ಮಾಡುವಾಗ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲ ಇದ್ದರೆ ಇಲ್ಲಿಗೆ ಬರಬಹುದು. ಹಾಗೆ ಮೈಸೂರಿಂದ ಇಲ್ಲಿಗೆ ಡೈರೆಕ್ಟ್ ಬಸ್ಗಳು ಕೂಡ ಇದೆ. ಗದ್ದಿಗೆಗೆ 245 ಬಸ್ ನಂಬರು. ನೀವು ಮೈಸೂರಿನ ಸುತ್ತಮುತ್ತ ಇರೋರಾದರೆ ಒಂದ್ಸಲ ಇಲ್ಲಿಗೆ ಹೋಗಿ ನೋಡಿ, ಆಗ ನೀವೇ ನಿಮ್ಮ ಅನುಭವಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೋತೀರಾ ಕಮೆಂಟ್ ಮೂಲಕ, ನನಗೆ ಗೊತ್ತು. ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ, ನನಗಂತೂ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.